ಆರ್ಜೆ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಒಡೆಯೋದು ಮಾತ್ರ ಮರಿಬೇಡಿ. ಹಲೋ, ಹಾಯ್, ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೂಪರ್ ಆಗಿರೋ ಇವತ್ತಿನ ಟ್ರ್ಯಾಪ್ನ ನಾನು ಶುರು ಮಾಡ್ತಾ, ಮಂಡ್ಯದಲ್ಲಿದ್ದರಂತೆ ಇವರು. ಇವರಿಗೆ ಸಿಕ್ಕಾವಡೆ ಸಕದಾಗಿ ಟ್ರ್ಯಾಪ್ ಮಾಡಬೇಕು ಅಂತ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ. ಸದ್ಯಕ್ಕೆ ಭರತ್ ಅನ್ನೋರು ಕಳಿಸ್ಯಾರೆ ಇವ್ರ ನಂಬರ್ನ. ಬನ್ನಿ, ಮಂಡ್ಯದಲ್ಲಿರೋರು ಇವ್ರಿಗೆ ಇವತ್ತು ಟ್ರ್ಯಾಪ್ ಮಾಡೋಣ. ಹಲೋ ಹಲೋ, ಹೇಳಿ, ಇದ್ಯಾರು ಮಾತಾಡ್ತಾ ಇರೋದು? ನೀವ್ಯಾರು? ನಾನಿಲ್ಲಿ ಸತೀಶ್ ಅನ್ಬಿಟ್ಟು. ಯಾವ್ದು? ನಮ್ದು ಮಂಡ್ಯ. ಸತೀಶ್ ಅಂತ ಯಾರು? ಅಲ್ಲಪ್ಪ, ಇದು ಚಟ್ಟು ಸಾಮಾನು ಆನ್ಲೈನ್ ಬುಕ್ ಮಾಡ್ಕೊಡ್ತಾರಲ್ಲ ಅವ್ರ ತಾನೆ? ಇಲ್ಲ, ರಾಂಗ್ ನಂಬರು. ಅಲ್ಲ ಇವರೇ, ನಾನು ಒಟ್ಟು ನೀವು 9 ಐಟಮ್ ಹೇಳಿದ್ಯೋ, ಇದ್ರಲ್ಲಿ ಬರೀ 8 ಐಟಮ್ ಬಂದೈತೆ. ಇಲ್ಲಿ ರಾಂಗ್ ನಂಬರ್, ನಾವು ಡೆಲಿವರಿ ಬಾಯ್ ಅಲ್ಲ. ಥೂ, ನೀವು ಡೆಲಿವರಿ ಬಾಯ್ ಅಲ್ಲಪ್ಪ. ಈಗ ಹೇಳಿದಷ್ಟು ಐಟಮ್ ಕರೆಕ್ಟ್ ಆಗಿ ನೀವು ಇದು ಮಾಡ್ಕೊಡ್ಬೇಕು ತಾನೆ? ನೀವು ಎಷ್ಟು 9 ಐಟಮ್ ಬರೆದ್ಬಿಟ್ಟು ಇಲ್ಲಿ 1 ಐಟಮ್ಗೆ ನಾವು ಪುನಃ ಮಾರ್ಕೆಟ್ಗೆ ಹೋಗೋದ? ನಾವು ಏನಕ್ಕೆ ಅಂತ ಆನ್ಲೈನ್ ಮಾಡ್ಕೊಂಡಿದ್ದೀರಿ ಮತ್ತೆ ನೀವು? ಸರ್, ನೀವು ಯಾರು? ನಾನು ಸತೀಶ್ ಅಂತ ಅನ್ಬಿಟ್ಟು ಕರೆಕ್ಟ್ ಆಗಿ ಕೊಡಂಗೆ ಸರ್ವಿಸ್ ನಾವ್ಯಾಕೆ ಕೊಡಿ? ಅಲ್ಲಿ ಹೇಳದೆ ಒಂದು, ಇಲ್ಲಿ ಮಾಡದೆ ಒಂದು ಮಾಡಿದ್ರೆ ಆಮೇಲೆ ಮಕ್ ಮಕ್ ಕುಗಿಸ್ಕೊತೀನಿ. ಹಲೋ ಹಲೋ, ಹೇಳಿ ಸರ್. ಅಲ್ಲ ಇವ್ರೆ, ಫೋನ್ ಯಾಕೆ ಕಟ್ ಮಾಡ್ತೀರಿ? ಕರೆಕ್ಟ್ ಆಗಿ ನಾವ್ಯಾಗ ಸರ್ವಿಸ್ ಕೊಡ್ದಾದ್ಮೇಲೆ ಫೋನ್ ನ ಇದು ಮಾಡ್ಕೊಂಡು ನೀವು ಇದು ಮಾಡಿ ಎಲ್ಲಾನು? ನೀವು ಕಷ್ಟ ನೋಡಿ. ಇಲ್ಲ, ನನ್ಗೆ ಈ ತರದಲ್ಲೆಲ್ಲ ಆಟ ಆಡಿದ್ರೆ ನಿಜ ನಾನು ಹೆಂಗೆ ಬರೀತೀನಿ ಅಂತಂದ್ರೆ ಕಂಪ್ಲೇಂಟ್ ನ ನೀವು ಆಟಗಳು ಆಡ್ತೀರಾ? ನೀವು ಏನ್ 1 ರೂಪಾಯಿ ಕಮ್ಮಿ ಇಸ್ಕೊತೀರಾ? ನೀವು ಏನ್ ಸರ್ವಿಸ್ ಕರೆಕ್ಟ್ ಆಗಿ ಫಸ್ಟ್ ಹೇಳಿ, ನೀವು ಸುಮ್ನೆ ಆಗ್ಬಿಟ್ರೆ ಏನೋ ನಮ್ಗೆ ಗೊತ್ತಿಲ್ಲ, ಅದೇನ್ ಹೇಳಿ ಮತ್ತೆ ಮಾತಾಡ್ಬೇಕು? ಬಾಯಿ ಮುಚ್ಕೊಂಡು ಫೋನ್ ನ ಕತ್ತರಿಸಿದ್ರೆ ಅಲ್ಲಿ ನೀನೇ ಅವನ ರಾಂಗ್ ನಂಬರ್ ಫೋನ್ ಮಾಡ್ಬಿಟ್ಟು ಹೆಂಗೆ ಆಡ್ಬೇಡ, ಕಟ್ ಮಾಡಿ. ಏನ್ ಸರ್ವಿಸ್ ಯಾರು ಏನ್ ಸರ್ವಿಸ್ ಕೊಟ್ಟವ್ರು ನಿನಗೆ? ಅಯ್ಯೋ ಬೇತಾಳಿ, ಇದೇನ್ ಏಯ್, ಯಾರಿಗೆ ಏನ್ ಮರ್ಯಾದೆ ಇಲ್ದಾಗ ಮಾತಾಡ್ತಿರೋದು? ಏನೋ ಹಿಂಗ್ ಮಂಗ್ ಮಂಗ್ರಂಗ್ ಆಟ ಆಡ್ತಾ ಇದ್ರೆ ನನ್ಗೇನಿಲ್ಲ, ನನ್ಗೆ ಬಿ ಪಿ ರೈಸ್ ಮಾಡ್ಸದ್ರೆ ನನ್ಗೆ ಅಲ್ಲಿ ಮಾತಾಡಿದ್ರೆ ನಿಮ್ ಅಪ್ಪನಂಗ್ ಮಾತಾಡ್ತೀನಿ ನಾನು. ವಯಸ್ಸು ಎಷ್ಟು? 19 ಇಯರ್ಸ್. ಎರಡ್ ಕತ್ತೆ ವಯಸ್ಸಾಗತ್ತೆ ಗೊತ್ತಾಗಕ್ಕಿಲ್ಲ ಅಂತೀರಲ್ಲ ಮತ್ತೆ? ನೋಡಿ, ಬ್ರಾಂಡೆಡ್ ಜೀನ್ಸ್ ಪ್ಯಾಂಟ್ ಹಾಕದ್ ನಾನು ಮುಚ್ಕೊಂಡು ಗಿಚ್ಕೊಂಡು ಅಂತಂದ್ರೆ ನನಗೆ ಅದೇ ಮೇಲೆ ಸರಿಯಾಗಿ ಮಾತಾಡ್ಬಿಡ್ತೀನಿ ನಾನು. ಏನ್ ಅರ್ಥ ಆಗ್ಬೇಕು? ನಾನು ಹೇಳೋದ್ ಅರ್ಥ ಆಗ್ಬೇಕು. ಇಲ್ಲಿ 9 ಐಟಮ್ ಇದ್ ಮಾಡ್ಬಿಟ್ಟು 8 ಐಟಮ್ ಕಳ್ಸಿದ್ರೆ ಇಲ್ಲಿ ಇನ್ನೊಂದ್ ಐಟಮ್ ನಾನು ಮಾರ್ಕೆಟ್ ಹೋಗಲ್ಲ. ಇಲ್ಲಿ ಕರೆಕ್ಟ್ ಆಗಿ ಹೇಳಿ ಮತ್ತೆ ಅರ್ಥ ಆಗತ್ತರ? ನಮಗ್ ಗೊತ್ತಿಲ್ಲ, ನಾವೇನು ಸರ್ವಿಸ್ ಕೊಟ್ಟಿಲ್ಲ, 9 ಕೊಟ್ಟಿಲ್ಲ, 1 ಕೊಟ್ಟಿಲ್ಲ, ಸರಿನಾ? ಮತ್ ಸುಮ್ನೆ ಸೋಕಿಗೆ ಹಾಕೊಂಡಿದೀರ? ಇಲ್ಲಿ ಆನ್ಲೈನ್ ಚಟ್ಟ ಸಾಮಾನ್ ಕೊಡ್ತೀನಿ ಅನ್ಬಿಟ್ಟು. ಯಾವಾಗ ನೋಡಿ, ಹಿಂಗ್ ನಾಟಕ ಮಾಡ್ಬಾರ್ದು ಹೇಳ್ತಾ ಇದೀನಿ ಈ ತರ ವಿಚಾರದಲ್ಲಿ. ಸರ್, ನಮಗೆ ಏನು ಗೊತ್ತಿಲ್ಲ ಸರ್, ನಾವ್ ಯಾವ್ದು ವರ್ಕ್ ಮಾಡ್ತಿಲ್ಲ ಸರ್, ಸರಿನಾ? ನಮ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ನಾವ್ ಏನು ಮಾಡಿಲ್ಲ, ನಾವ್ ಯಾವ ಸರ್ವಿಸ್ ಕೊಡ್ತೀವಿ ಅಂತಾನು ಹೇಳಿಲ್ಲ. ಹೇಳಿದ ಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಬೇಕು. ಸ್ವಲ್ಪ ಸೈಲೆಂಟ್ ಆಗಿರೋ ಕೇಳಿ, ಯಾಕೆ ಒಳ್ಳೆ ಫಿಟ್ಸ್ ಬಂದಿರೋಂಗ್ ಆಡ್ತಿರೋದು ನಿಮ್ ತಮ್ಮ? ಏನು ಬಂದೈತೆ, ನೀವ್ ಹೆಂಗೆ ಮಾತಾಡ್ತಿದ್ದೀರಾ? ನಿಮಗ್ ಗೊತ್ತಿಲ್ಲ ಫಸ್ಟ್ ಹೆಂಗ್ ಮಾತಾಡ್ಬೇಕು ಅಂತ ನಾವ್ ಕೇಳ್ತಿದ್ವಿ ತಾನೇ, ನಮಗ್ ಅರ್ಥ ಆಗ್ತಿಲ್ಲ, ನಾವ್ ಯಾವ ತರ ಇಲ್ಲ, ಏನು ಅಂತ ಕರೆಕ್ಟ್ ಆಗಿ ಹೇಳಿ. ಹಂಗ್ ಅರ್ಥ ಆಗದ್ಮೇಲೆ ಫೋನ್ ಕಟ್ ಮಾಡದೆ ನಿಧಾನಕ್ಕೆ ಅರ್ಥ ಮಾಡ್ಕೊಂಡ್ ಕೇಳ್ಬೇಕು. ಕಟ್ ಮಾಡಿದ್ರೆ ನಾನು ಯಾರು ನೋಡಿಕೊಂಡು ಅಲ್ಲಿ ನಂಬರ್, ನಾವೇನು ಸರ್ವಿಸ್ ಕೊಟ್ಟಿಲ್ವಲ್ಲ ಅಂತ ಕಟ್ ಮಾಡ್ದ, ನಾವೇನೋ ಕೆಲಸ ಮಾಡ್ತಿದ್ವೋ, ಬಿಜಿ ಇದ್ದು ಹೇಳ್ಬೇಕಲ್ವಾ? ಅದನ್ನ ಬಾಯಲ್ಲಿ ಬಗಳ್ಬೇಕು, ಬಿಜಿ ಇದೀವಿ ಅಂತ. ನಾವು ಬಗ್ಲತ್ತೀವಿ ಏನಾರು ಮಾಡ್ತೀವಿ, ನೀವೇ ಕೆಲಸ ಮಾಡ್ತೀರಾ, ನೀವೇ ಕೇಳ್ತೀರಾ. ಅನ್ನೆಸಿಟಿ ಪೇರೆಂಟ್ಸ್ ಗಳೆಲ್ಲ ನಾವು ಬಯಸ್ಕೋಬೇಕು ಹಿಂಗ ಅನ್ನೋ ನಂಬರ್ ಕಾಲ್ ಪಿಕ್ ಮಾಡ್ಬಿಟ್ಟು ಎಲ್ರು ಒಂದೇ ತರ ನೋಡ್ತಾರ ಮೇಲೆ, ಅದೇ ಕರೆಕ್ಟ್ ಸರ್ವಿಸು ಅಂತ ಕೇಳಿದ್ಮೇಲೆ ಕರೆಕ್ಟ್ ಆಗಿ ಅರ್ಥ ಆಗ ಹೇಳ್ಬೇಕು. ಅಲ್ಲಪ್ಪ, ಈಗ ನಾನ್ ಏನ್ ಮಾತಾಡದ್ ಅಂತ ಮಾತಾಡದೆ ಕೊಡಿ, ನಿಮ್ ತಂದೆ ತಾಯಿ ಯಾರು ಮನೇಲಿ ದೊಡ್ಡವ್ರ ಇದ್ರೆ ಅವ್ರ ಕೇಳೇನೆ? ಪರವಾಗಿಲ್ಲ ಹೇಳಿ, ನಾನೇ ಕೇಳ್ತಿದ್ದೀನಿ, ಏನೋ ಸರ್ವಿಸ್ ಅಂದ್ಬಿಟ್ಟಾನೆ ನನ್ಗೆ. ಬೇಡ 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 ನೋಡಿ, ಒಂದ್ ಹೆಣ್ಮಗಳು ನಮಗೂ ಅಕ್ಕ ತಂಗಿರ್ ಇರ್ತಾರೆ, ಆಯ್ತಾ? ಇಲ್ಲಿ ಕೇಳಿ, ನಾನು ಅಲ್ಲಿ ತಂಕ ಮಾತಾಡ್ಲಿಲ್ಲ, ನನಗೆ ಕರೆಕ್ಟ್ ಆಗಿ ಅರ್ಥ ಆಯ್ತಿಲ್ಲ, ನನ್ನ ಪೇರೆಂಟ್ಸ್ ಏನ್ ಅರ್ಥ ಆಯ್ತದೆ ಕರೆಕ್ಟ್ ಆಗಿ ನೀವು ಸ್ವಲ್ಪ ಅರ್ಥ ಆಗತ್ತಾರ ಹೇಳ್ಬೇಕಪ್ಪ. ನಿಂಗ್ ಅರ್ಥ ಇಲ್ಲ, ನೀ ಚಿಕ್ಕ ಹುಡುಗಿ ಬಿಡಿ, ನಿಮ್ ಮನೆಯವ್ರು ದೊಡ್ಡವ್ರಿಗೆ ಅರ್ಥ ಆಯ್ತದೆ. ಏನ್ ಸರ್ವಿಸ್? ಸರ್ವಿಸ್ ನೀವ್ ಹೇಳ್ತಾರಲ್ಲ, ನನಗೆ ಅರ್ಥ ಆಯ್ತಿಲ್ಲ, ನನ್ನ ಪೇರೆಂಟ್ಸ್ ಏನ್ ಅರ್ಥ ಆಯ್ತದೆ. ಸರ್ವಿಸ್ ಅಂದ್ರೆ ಏನಪ್ಪ? ಏನ್ ಓದಿದ್ಯಪ್ಪ ನೀನು? ನಾವ್ ಏನಾರು ಓದಿರ್ತೀವಿ ಸರ್ವಿಸ್. ನೋಡ, ಉಲ್ಟಾ ಪಲ್ಟಾ ಮಾತಾಡ ನನ್ನ ಹತ್ರ. ಸರ್ ಹೇಳಿ, ಚಿಕ್ಕವನ್ ಗೊತ್ತಿಲ್ಲ ಏನಂತ ಹೇಳಿ, ನಾವ್ ಕೇಳ್ತಿಲ್ಲ. ಚಿಕ್ಕವ್ ಚಿಕ್ಕವನ್ ತರ ಕೈ ಕಟ್ಕೊಂಡ್ ಬಾಯಿ ಮುಚ್ಕೊಂಡ್ ಸೈಡ್ ಅಲ್ಲಿ ನಿಂತ್ಕೋಬೇಕು ದೊಡ್ಡವ್ರು ಮಾತಾಡ್ತಿದ್ರೆ? ಪರವಾಗಿಲ್ಲ, ನಮ್ಗೂ ತಿಕ್ಲ ತುಸ್ಕೊಂಡ್ ಸುಮ್ ಯಾಕೆ ರೈಸ್ ಆಗಿ ಮಾತಾಡ್ಬೇಕು ಈ ತರ ಟೈಮಲ್ಲಿ?
ದೊಡ್ಡವ್ರ ಮುಂದೆ ಬೇಡ ನೋಡ ಅಲ್ಲ ಪಾಪ ನಿಮ್ ಅಮ್ಮನೇ ಸಮಾಧಾನವಾಗಿ ಹೇಳ್ತಾವ್ರೆ ಇವನೊಳೆ ಬಿ ಪಿ ಬಂದ ಅನ್ನೋಂಗ್ ಆಡ್ತಾವನಲ್ಲ ಅಲ್ಲ ಎಲ್ರಿಗೂ ಕೆಲಸ ಇರ್ತದೆ ನೋಡಿ ಒಂದ್ ನಾಯಿಗೂ ಕೆಲಸ ಇರ್ತದೆ ನವೆಂಬರ್ ಅಲ್ಲಿ ಅಲ್ಲ ಕಣಮ್ಮ ಇಲ್ದೆ ಸರ್ವಿಸ್ ಎಲ್ಲಿಂದ ಹೇಳಿ ನಾನು ನೀನ್ ಯಾಕೆ ಹಿಂಗ್ ಆಡ್ತಾ ಇದ್ದಿ ನೀವ್ ತಾನೇ ಫಸ್ಟ್ ಹೇಳಿದ್ದು ನಾನೀಗ ನಾನದೇ ಇವಾಗ ನಾನ್ ಕರೆಕ್ಟ್ ಆಗಿ ಮಾತಾಡ್ಬೇಕಾಗುತ್ತೆ ಮಾತಾಡ್ಬಿಟ್ರೆ ಕೇಳಿಸ್ಕೊಂಡು ಸುಮ್ನಿರ್ತೀನಾ ಮಾತಾಡಲ್ವಾ ನನ್ಗೂ ಬರ್ತದೆ ತಿಳ್ಕೊಳ್ಳಿ ಸರ್ ಯಾರ್ ಹೇಳಿ ಫಸ್ಟ್ ನೀವು ಆರ್ ಜೆ ಸುನಿಲ್ ಅಂತ ಮಾತಾಡೋದು ಹೇಳಿ ಸರ್ ಪ್ಲೀಸ್ ಕರೆಕ್ಟ್ ಆಗಿ ಯಾರಂತ ಥೂ ಅಪ್ಪ ನಾನು ಈ ಶೋ ಮಾಡೋದೆಲ್ಲ ಬಿಟ್ಬಿಡ್ತೀನಿ ಇನ್ಮೇಲೆ ಮಂಡ್ಯ ಕಾಳಂ ನಾಣೆಗಳು ನಾನು ಸುನಿಲ್ ಮಾತಾಡೋದು ಹೌದಾ ಸರ್ ಭರತ್ ಅನ್ನೋರು ನಿಮ್ ನಂಬರ್ ಕಳಿಸ್ಯಾರೆ ನಿಮ್ಗೆ ಟ್ರ್ಯಾಪ್ ಮಾಡಿ ಬಕ್ರಾ ಮಾಡಿ ಅಂತ ಅದಕ್ಕೋಸ್ಕರ ಮಾತಾಡಿದಷ್ಟೇ ಓಕೆ ಮ್ಯಾಮ್ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಬಾಯ್ ಇವೆಲ್ಲ ಅದೇನು ಹೇಳೋದು ಏನೋ ಗೊತ್ತಿಲ್ಲಪ್ಪ ದಿನ ದಿನ ಹಿಂಗೆ ಆದರೆ ಏನು ಮಾಡೋದು ಒಟ್ಟು ನಮ್ಮನ್ನ ಹಣೆ ಬರೋಣ ಈ ಥರ ಅಂತ ಕಾಣಿಸುತ್ತೆ ಸೊ ಅದಕ್ಕೆ ಸೂಪರ್ ಆಗಿರೋ ಈ ಒಂದು ಟ್ರ್ಯಾಪ್ನ ನೀವು ಎಂಜಾಯ್ ಮಾಡಿದ್ರೆ ಅಂತ ನಾನು ಅನ್ಕೋತೀನಿ ಈ ಒಂದು ಟ್ರ್ಯಾಪ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಗೇನು ಅನಿಸುತ್ತೋ ಅದನ್ನು ದಯವಿಟ್ಟು ಒಳ್ಳೊಳ್ಳೆ ಪದಗಳಲ್ಲಿ ಕಮೆಂಟ್ ಮಾಡಿ ನಾನು ಏನಾದರೂ ಕಲ್ತ್ಕೊಳ್ಳೋದಿದ್ರೆ ಕಲ್ತ್ಕೋತೀನಿ ಹಾಗೇ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಇಲ್ಲಿ ಕಾಣ್ತಾ ಇದ್ದಲ್ಲ ಇದು ನನ್ನ ಫೇಸ್ಬುಕ್ ಐ ಡಿ ಇಲ್ಲಿಗೆ ಲೈಕ್ಸ್ ಕೊಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮಾಡಿ ಫಾಲೋ ಮಾಡ್ಬೋದು ನೀವು ನನ್ನ ಅಂತ ಹೇಳ್ತಾ ನೀವು ಡೀಲ್ ಕಳಿಸ್ಬೇಕು ಅಂತಂದರೆ ನನ್ನ ವಾಟ್ಸ್ಆ್ಯಪ್ ನಂಬರ್ಗೆ ನೀವು ನಿಮ್ಮ ಹೆಸರು ಸಮೇತ ಅವ್ರ ಹೆಸರು ಮೊಬೈಲ್ ನಂಬರ್ನ ಕಳಿಸ್ಕೊಡಿ ನೋಡ್ತಾ ಇರಿ ನಗ್ತಾ ಇರಿ ಮುಂದಿನ ಸೂಪರ್ ಆಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಲವ್ ಯು ಆಲ್ ಟೇಕ್ ಕೇರ್ ಮಾಡಿ ಬಾಯ್ ಸುನಿ ಟ್ರ್ಯಾಪ್ ಸುನಿ ಟ್ರ್ಯಾಪ್.